ಬಿಗ್ ಬಾಸ್ ಸೀಸನ್ 10 ಇನ್ನೊಂದು ಪ್ರೊಮೋನ ಬಿಟ್ಟಿದ್ದಾರೆ ಗುರು. ಈ ಪ್ರೊಮೋದಲ್ಲಿ ಏನಪ್ಪಾ ಅಂದರೆ ಒಂದು ಟಾಸ್ಕ್ ನಡೀತೆ. ಏನಪ್ಪಾ ಅಂದರೆ ಒಂದು ಬೋರ್ಡಲ್ಲಿ ಒಂಥರ ಸಿಂಬಲ್ಗಳಿರ್ತದೆ, ಆ ಸಿಂಬಲನ್ನು ನೋಡಿಕೊಂಡು ಅದೇ ರೀತಿ ಎದುರುಗಡೆ ಬೋರ್ಡ್ಗೆ ಅದೇ ರೀತಿ ಸೆಟ್ ಮಾಡಬೇಕು. ಸೆಟ್ ಮಾಡಿದವ್ರು ಏನಪ್ಪಾ ಅಂದರೆ ಎದುರಾಳಿ ಅವ್ರ ಜೊತೆಗೆ ಆಡ್ತಾ ಇರುವಂಥ ಸ್ಪರ್ಧಿನ ತೆಗೆದಾಕ್ಬೋದು. ಆ ರೀತಿ ಇರುತ್ತೆ. ನಮ್ರತ ಅವರು ಮೊದಲಿಗೆ ಈ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಏನಪ್ಪಾ ಅಂದರೆ ವಿನಯ್ ಅವ್ರನ್ನೇ ಹೋಗಿ ತೆಗೆದುಬಿಡ್ತಾರೆ ಇವರು. ಆವಾಗ ತುಂಬಾ ಬೇಜಾರಾಗ್ಬಿಡ್ತಾರೆ ವಿನಯ್ ಅವ್ರು ಮಾತ್ರ. ಏಕೆಂದರೆ ಅವ್ರು ಗೆದ್ದಿದ್ರು ಕೂಡ ನನ್ನನ್ನು ತೆಗಿತಾ ಇದ್ರು, ನೀನು ಗೆದ್ದು ನನ್ನನ್ನೇ ತೆಗೆದುಬಿಟ್ಟಲ್ಲ, ನಂಗೆ ತುಂಬಾ ಬೇಜಾರಾಯಿತು ಅಂತ ತುಂಬಾ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ. ಏಕೆಂದರೆ ವಿನಯ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಗುರು, ಆದರೆ ಅವ್ರ ಗೇಮ್ ಪ್ಲೇಗಳನ್ನೇ ಸಿಗ್ತಾ ಇಲ್ಲ ಗುರು. ಎಲ್ಲರಿಗೂ ಆಪರ್ಚುನಿಟಿ ಸಿಕ್ಕಿರೋ ಕಾರಣದಿಂದ ಯಾರಿತ್ತು ಅಂತಂದರೆ ಬರೀ ವಿನಯ್ ಕುಂತ್ಕೊಳ್ಳಿ ವಿನಯ್ ಕುಂತ್ಕೊಳ್ಳಿ ಇದೇ ರೀತಿ ಮಾಡ್ತಾ ಇದ್ದಾರೆ. ಪಾಪ ಅವರಂತೂ ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ. ಅದರಲ್ಲೂ ನಮ್ರತ ಅವರಂತೂ ಅವ್ರನ್ನ ತೆಗೆದುಬಿಟ್ಟು ಅವರೇ ಬೇಜಾರಾಗ್ಬಿಟ್ಟಿದ್ದಾರೆ. ಏನಪ್ಪಾ ಅಂದರೆ ನಾನು 100 ಪಾಯಿಂಟ್ಗೋಸ್ಕರ ನಾನು ತೆಗೆದಿದ್ದು, ಬೇರೆ ಯಾವುದೇ ಅಭಿಪ್ರಾಯದಿಂದ ನಾನು ತೆಗೆದಿಲ್ಲ ಅಂತ ಹೇಳ್ಕೊಂಡು ತುಂಬಾ ಬೇಜಾರಲ್ಲಿರ್ತಾರೆ. ಒಂದು ಡಿಫ್ರೆಂಟ್ ಪ್ರೊಮೋನ ಬಿಟ್ಟಿದ್ದಾರೆ. ಈ ವಾರ ಮಾತ್ರ ತುಂಬಾ ಚೆನ್ನಾಗಿದೆ ಗುರು. ಎಲ್ಲರೂ ಕೂಡ ಇಂಡಿವಿಜುವಲ್ ಟಾಸ್ಕ್ಗಳು, ಅದರೊಂದು ಪವರ್ ಇರೋ ಕಾರಣದಿಂದ ಎದುರಾಳಿ ಕಡೆಯವ್ರನ್ನ ಎದುರಾಳಿ ಅಲ್ಲ ಅವ್ರಿಗೆ ಆಗದಿರೋರ್ನ ತೆಗೆದಾಕ್ತಾರೆ ಆಟದಿಂದ, ಅವರು ಗೆದ್ದುಬಿಡ್ತಾರೆ ಅಂತ. ಟಾಪ್ 5 ಲಿಸ್ಟ್ಗೆ ಯಾರಾಗ್ಬೋದು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟನ್ನು ಮಾಡ್ತಾ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೀಳುಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.